ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 6ನೆಯ ಸರ್ಗಕ್ಕೆ ಸ್ವಾಗತ. ಲಂಕೆಯಲ್ಲಿ ಪ್ರವೇಶ ಮಾಡಿರುವಂತಹ ಹನುಮಂತನು ರಾಕ್ಷಸರ ಮನೆಗಳಲ್ಲಿಯೂ, ರಾವಣನ ಅರಮನೆಯಲ್ಲಿಯೂ, ಆತನ ಅಂತಃಪುರದಲ್ಲಿಯೂ ಅಲ್ಲಿರುವ ಎಲ್ಲ ಸ್ತ್ರೀಯರನ್ನು ನಿರೀಕ್ಷಿಸುತ್ತಾ ಅವರ ಆಭರಣಗಳನ್ನು, ಮುಖಕಾಂತಿಯನ್ನು, ಶರೀರ ಸೌಂದರ್ಯವನ್ನು ಗಮನಿಸುತ್ತಲೇ ಬರುತ್ತಿರುವನು. ವಾಸ್ತವದಲ್ಲಿ ಹನುಮಂತನು ಬ್ರಹ್ಮಚಾರಿಯಾಗಿದ್ದವನು, ಈ ರೀತಿ ಸ್ತ್ರೀಯರನ್ನು ನೋಡುತ್ತಾ ಬರುವುದು ಸರಿಯೇ ಎಂಬ ಕುತರ್ಕ ಬೇಡ. ಏಕೆಂದರೆ ಹನುಮಂತನು ಇಲ್ಲಿ ಬಂದಿರುವುದೇ ಸೀತಾಮಾತೆಯನ್ನು ನೋಡುವುದಕ್ಕೆ. ಸೀತಾಮಾತೆಯನ್ನು ಸ್ತ್ರೀ ಸಂಕುಲದಲ್ಲದೆ ಬೇರೆ ಎಲ್ಲಿ ತಾನೇ ಕಾಣಲು ಸಾಧ್ಯ? ಅಷ್ಟಕ್ಕೂ ಹನುಮಂತನು ಸೀತಾಮಾತೆಯನ್ನು ಕಣ್ಣಾರೆ ಕಂಡವನಲ್ಲ. ಕೇವಲ ಶ್ರೀರಾಮಚಂದ್ರನ ವರ್ಣನೆಯ ಆಧಾರದ ಮೇಲೆ ತಾನೇ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿರಬೇಕು. ಬಹುಶಃ ಬಂಗಾರವರ್ಣದ ಕಾಂತಿಯುಳ್ಳ ಆಕೆ ಆ ರಾವಣನ ಬಂದಿಗೃಹದಲ್ಲಿ, ರಾವಣನ ಬಂಧನದಲ್ಲಿ ಆತನ ಬಿರುನುಡಿಗಳನ್ನು ಕೇಳುತ್ತಾ ಮನಸ್ಸು ಕುಗ್ಗಿ ಹೋಗಿ ಮಾಸಿ ಹೋಗಿರಬಹುದು. ಆಕೆಯ ವಸ್ತ್ರಗಳು ಬಹುಶಃ ಮಲಿನವಾಗಿರಬೇಕು. ಅಂತಹ ಪತಿವ್ರತ ಸ್ತ್ರೀ ರಾವಣನ ಭೋಗಭೂಮಿಯಲ್ಲಿರುವ ಯಾವ ಪಾನೀಯ ಪದಾರ್ಥಗಳನ್ನೇ ಆಗಲಿ, ಯಾವ ವಸ್ತ್ರವನ್ನೇ ಆಗಲಿ, ಆಭರಣಗಳನ್ನೇ ಆಗಲಿ ಸ್ವೀಕರಿಸುವುದಾದರೂ ಹೇಗೆ ಸಾಧ್ಯ? ಆದ್ದರಿಂದ ಸಾಕಷ್ಟು ಆಭರಣಗಳು ಆಕೆಯ ಶರೀರದ ಮೇಲೆ ಇಲ್ಲದೇ ಇರಬಹುದು. ಆಕೆ ಹೆಚ್ಚು ಅಲಂಕರಿಸಿಕೊಂಡಿರುವುದಿಲ್ಲ. ಈ ರೀತಿಯಾದ ಎಲ್ಲ ಕಲ್ಪನೆಗಳನ್ನು ಇಟ್ಟುಕೊಂಡು ಅಲ್ಲಿರುವ ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಕೂಡ ಆ ಸೀತಾಮಾತೆಯನ್ನು ಹುಡುಕುತ್ತಿರುವನು. ಆತನಿಗೆ ಎಲ್ಲೂ ಸೀತಾಮಾತೆಯೂ ದೊರೆಯುತ್ತಿಲ್ಲ. ಸನಿಕಾಮಂ ವಿಮಾನೇಶು ವಿಷಣ್ಣ ಕಾಮರೂಪಧೃತ ವಿಚಚಾರ ಪುನರ್ಲಂಕಾಂ ಲಾಘವೇನ ಸಮನ್ವಿತಃ. ಮನಬಂದಂತೆ ರೂಪ ಧರಿಸುವ ಶಕ್ತಿಯನ್ನು ಹೊಂದಿದ್ದ ಆ ಕಪೀಶ್ವರನು ಉಪ್ಪರಿಗೆಗಳಿಂದ ಕೂಡಿದ್ದ ಅರಮನೆಗಳಲ್ಲಿ ಸಂಚರಿಸುತ್ತಾ ಸೀತೆಯನ್ನು ಕಾಣದೆ ದುಃಖಿತನಾಗಿ ಲಂಕೆಯ ಸುತ್ತಲೂ ಪುನಃ ಹುಡುಕುವ ಸಲುವಾಗಿ ವೇಗದಿಂದ ನಡೆಯತೊಡಗಿದನು. ಅಸಸಾದಥ ಚ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿವೇಶನಂ ಆಕಾರೇಣಾರ್ಥವರ್ಣೇನ ಭಾಸ್ವರೇಣಾಭಿಸಂವೃತಂ. ಶುಭಲಕ್ಷಣ ಸಂಪನ್ನನಾದ ಮಾರುತಿಯು ಸೂರ್ಯಕಾಂತಿಯಂತೆ ಪ್ರಕಾಶಿಸುತ್ತಿರುವ ಪ್ರಾಕಾರಗಳಿಂದ ಸುತ್ತುವರಿಯಲ್ಪಟ್ಟ ರಾಕ್ಷಸೇಂದ್ರನಾದ ರಾವಣನ ಅರಮನೆಗೆ ಬಂದನು. ರಕ್ಷಿತಂ ರಾಕ್ಷಸೈರ್ಭೀಮೈ ಸಿಂಹೈರಿವ ಮಹದ್ವನಂ ಸಮೀಕ್ಷಮಾಣೋ ಭವನಂ ಚಕಾಶೇ ಕಪಿ ಕುಂಜರಃ. ಸಿಂಹಗಳಿಂದ ರಕ್ಷಿತವಾದ ಮಹಾರಣ್ಯದಂತೆ ಆ ರಾವಣನ ಭವನವನ್ನು ಭಯಂಕರರಾದ ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿತ್ತು. ಅಂತಹ ಭವನವನ್ನು ಪರೀಕ್ಷಿಸಿ ನೋಡಿದ ಆ ಕಪಿವರನು ಆಶ್ಚರ್ಯಚಕಿತನಾದನು. ರೂಪ್ಯಕೋಪಹಿತೈಶ್ಚಿತ್ರೈಸ್ತೋರಣೈರ್ಹೇಮಭೂಷಿತೈ ವಿಚಿತ್ರಾಭ್ಯಶ್ಚ ಕಕ್ಷ್ಯಭಿರ್ದ್ವಾರೈಶ್ಚ ರುಚಿರೈರ್ವ್ರತಂ. ರಾವಣನ ಆ ಅರಮನೆಯು ಬೆಳ್ಳಿಯಿಂದ ಮಾಡಿದ ಚಿತ್ರಗಳಿಂದ ಅಲಂಕೃತವಾಗಿತ್ತು. ಸುವರ್ಣ ಭೂಷಿತವಾದ ಹೊರಬಾಗಿಲುಗಳಿಂದ ಕೂಡಿದ್ದಿತು. ವಿಚಿತ್ರವಾದ ಅಂತಃಪುರಗಳಿಂದಲೂ, ಸುಂದರವಾದ ಒಳಬಾಗಿಲುಗಳಿಂದಲೂ ಕೂಡಿದ್ದ ರಾವಣನ ಅಂತಃಪುರವನ್ನು ಹನುಮಂತನು ವೀಕ್ಷಿಸಿದನು. ಗಜಾಶ್ಚಿತ್ಯೈರ್ಮಹಾಮಾತ್ರೈ ಶೂರೈಶ್ಚ ವಿಗತಶ್ರಮೈ ಉಪಸ್ಥಿತಮಸಂಹಾರ್ಯೈರ್ಹಯೈ ಸ್ಯಂದನಯಾಯಿಭಿಹಿ. ಆ ಅರಮನೆಯು ಆನೆಗಳ ಮೇಲೆ ಕುಳಿತಿದ್ದ ಮಾವಟಿಗರಿಂದಲೂ, ಬಳಲಿಕೆಯೇ ಇಲ್ಲದ ಶೂರರಿಂದಲೂ, ಪ್ರತಿಹತವಾದ ವೇಗವುಳ್ಳ ರಥಗಳನ್ನೆಳೆಯುವ ಕುದುರೆಗಳಿಂದಲೂ, ವಿಚಿತ್ರವಾದ ರಥಗಳಿಂದಲೂ ಸಮಾವೃತವಾಗಿತ್ತು. ಸಿಂಹವ್ಯಾಘ್ರತನುತ್ರಾಣೈರ್ದಾಂತ ಕಾಂಚನ ರಾಜತೈ ಘೋಷವದ್ಭಿರ್ವಿಚಿತ್ರೈಶ್ಚ ಸದಾ ವಿಚರಿತಂ ರಥೈ. ಆ ರಥಗಳು ಸಿಂಹ ವ್ಯಾಘ್ರಗಳ ಚರ್ಮಗಳಿಂದ ಹೊದಿಸಲ್ಪಟ್ಟಿದ್ದು ದಂತ ಚಿನ್ನ ಬೆಳ್ಳಿಗಳಿಂದ ಮಾಡಿದ ಪ್ರತಿಮೆಗಳಿಂದ ಸಮಾವೃತವಾಗಿದ್ದವು. ವಿಚಿತ್ರವಾದ ಶಬ್ದಗಳನ್ನು ಮಾಡುತ್ತಾ ಅತ್ತಿಂದಿತ್ತ ಸಂಚರಿಸುತ್ತಿದ್ದವು. ಬಹುರತ್ನ ಸಮಾಕೀರ್ಣಂ ಪರಾಧ್ಯಾಸನ ಭಾಜನಂ ಮಹಾರಥ ಸಮಾವಾಸಂ ಮಹಾರಥ ಮಹಾಸ್ವನಂ.
ರಾವಣನ ಆ ಅರಮನೆಯು ಹೇರಳವಾದ ಮುತ್ತುಗಳಿಂದಲೂ, ಬಗೆ ಬಗೆಯ ರತ್ನಗಳಿಂದಲೂ, ಅನರ್ಘ್ಯವಾದ ಆಸನಗಳಿಂದಲೂ, ಪಾತ್ರೆಗಳಿಂದಲೂ ಅಲಂಕರಿಸಲ್ಪಟ್ಟಿತ್ತು. ಮಹಾರಥಿಕರಿಗೆ ಅದು ನಿವಾಸ ಸ್ಥಾನವಾಗಿತ್ತು. ಮಹಾರಥಗಳ ಧ್ವನಿಯಿಂದ ಕೂಡಿತ್ತು. ದೃಶ್ಯೈಶ್ಚ ಪರಮೋದಾರೈಸ್ತೈನ್ಯೈಶ್ಚ ಮೃಗಪಕ್ಷಿಭಿಃ ವಿವಿಧೈರ್ಬಹು ಸಾಹಸ್ರೈ ಪರಿಪೂರ್ಣಂ ಸಮಂತತಃ. ಆ ಅರಮನೆಯ ಸುತ್ತಲೂ ಸುಂದರವಾದ ಅನೇಕ ದೃಶ್ಯಗಳಿದ್ದವು. ಜಿಂಕೆಗಳೇ ಮುಂತಾದ ಮೃಗಗಳು, ಶಾರೀಕಾದಿ ಅನೇಕ ವಿಧವಾದ ಪಕ್ಷಿಗಳು, ಅನೇಕ ಸಾವಿರ ಮೃಗ ಪಕ್ಷಿಗಳು ಅರಮನೆಯ ಸುತ್ತಲೂ ವಾಸಿಸುತ್ತಿದ್ದವು. ವಿನೀತೈರಂತ ಪಾಲೈಶ್ಚ ರಕ್ಷೋಭ್ಯಶ್ಚ ಸುರಕ್ಷಿತಂ ಮುಖ್ಯಾಭ್ಯಶ್ಚ ವರಸ್ತ್ರೀಭಿಃ ಪರಿಪೂರ್ಣಂ ಸಮಂತತಃ. ಆ ಅಂತಃಪುರವು ಸುಶಿಕ್ಷಿತರು ವಿನೀತರು ಆದ ಕಾವಲುಗಾರರಿಂದಲೂ ರಾಕ್ಷಸರಿಂದಲೂ ಸುರಕ್ಷಿತವಾಗಿತ್ತು. ಮುಖ್ಯರಾದ ಶ್ರೇಷ್ಠರಾದ ವನಿತಾ ರತ್ನಗಳಿಂದ ತುಂಬಿ ಹೋಗಿತ್ತು. ಮುದಿತ ಪ್ರಮದಾರತ್ನಂ ರಾಕ್ಷಸೇಂದ್ರ ನಿವೇಶನಂ ವರಾಭರಣ ಸಂಹಾದೈರ್ ಸಮುದ್ರ ಸ್ವನ ನಿಸ್ವನಂ. ಆ ರಾಕ್ಷಸೇಂದ್ರನ ನಿವಾಸವು ಸಂತೋಷಭರಿತರಾದ ಉತ್ತಮ ಸ್ತ್ರೀಯರಿಂದ ಸಂಪನ್ನವಾಗಿತ್ತು. ರತ್ನಪ್ರಾಯರಾದ ಸ್ತ್ರೀಯರು ತೊಟ್ಟಿದ್ದ ಶ್ರೇಷ್ಠವಾದ ಆಭರಣಗಳ ನಿನಾದವು ಭೋರ್ಗರೆಯುವ ಸಮುದ್ರದ ಶಬ್ದವನ್ನೇ ಅನುಕರಿಸುತ್ತಿತ್ತು. ಭದ್ರಾಜಗುಣ ಸಂಪನ್ನಂ ಮುಖ್ಯೈಶ್ಚ ವರಚಂದನೈಃ ಮಹಾಜನೈಃ ಸಮಾಕೀರ್ಣಂ ಸಿಂಹೈರಿವ ಮಹದ್ವನಂ. ಆ ಅರಮನೆಯು ಛತ್ರ ಚಾಮರ ಸಿಂಹಾಸನಾದಿ ರಾಜಚಿಹ್ನೆಗಳಿಂದ ಒಪ್ಪುತ್ತಿತ್ತು. ಶ್ರೇಷ್ಠವಾದ ಅಗರು ಚಂದನಗಳಿಂದ ಸುವಾಸಿತವಾಗಿತ್ತು. ಸಿಂಹಗಳಿಂದ ನಿಬಿಡವಾದ ಮಹಾವನದಂತೆ ಬಲಿಷ್ಠರಾದ ರಾಕ್ಷಸರಿಂದ ನಿಬಿಡವಾಗಿತ್ತು. ಭೇರಿ ಮೃದಂಗಾಭಿರುತ ಭೇರಿ ಮೃದಂಗಾಭಿರುತಂ ಶಂಖ ಘೋಷ ವಿನಾದಿತಂ ಚಿತಂ ಪರ್ವಹುತಂ ಪೂಜಿತಂ ರಾಕ್ಷಸೈ ಸದಾ. ಭೇರಿ ಮೃದಂಗ ಮುಂತಾದ ವಾದ್ಯಗಳಿಂದಲೂ ಶಂಖ ಧ್ವನಿಯಿಂದಲೂ ನಿನಾದಿತವಾಗಿತ್ತು. ರಾಕ್ಷಸರು ಆ ಅರಮನೆಯನ್ನು ನಿತ್ಯವೂ ಪೂಜಿಸಿ ಸಿಂಗರಿಸುತ್ತಿದ್ದರು. ಬರುವ ದಿನಗಳಲ್ಲಿ ಶಾಂತಿಗಾಗಿ ಹೋಮವನ್ನು ಮಾಡುತ್ತಿದ್ದರು. ಸಮುದ್ರಮಿವ ಗಂಭೀರಂ ಸಮುದ್ರಮಿವ ನಿಸ್ವನಂ ಮಹಾತ್ಮನೋ ಮಹದ್ ದ್ವೇಷ್ಮ ಮಹಾರತ್ನ ಪರಿಚ್ಛದಂ ಮಹಾರತ್ನ ಸಮಾಕೀರ್ಣಂ ದದರ್ಶ ಸ ಮಹಾಕಪಿಃ ವಿರಾಜಮಾನಂ ವಪುಷ ಗಜಾಶ್ವರಥ ಸಂಕುಲಂ ಲಂಕಾಭರಣಮಿತ್ಯೇವ ಸೋಮನ್ಯತ ಮಹಾಕಪಿಃ ಚಚಾರ ಹನುಮಾಂಸ್ತತ್ರ ರಾವಣಸ್ಯ ಸಮೀಪತಃ. ಆ ಅರಮನೆಯು ಸಮುದ್ರದಂತೆ ಗಂಭೀರವೂ ಆಳವೂ ರಾವಣನ ಭಯದಿಂದ ನಿಶ್ಶಬ್ದವಾಗಿಯೂ ಇತ್ತು. ಮಹಾರತ್ನಗಳಿಂದ ಸವಲಂಕೃತವಾಗಿತ್ತು. ಆನೆ ಕುದುರೆ ರಥಗಳಿಂದ ಅದು ತುಂಬಿ ಹೋಗಿತ್ತು. ಮಹಾರತ್ನಗಳಿಂದ ವ್ಯಾಪ್ತವಾಗಿದ್ದು ತನ್ನ ಕಾಂತಿಯಿಂದಲೇ ದೇದೀಪ್ಯಮಾನವಾಗಿ ಬೆಳಗುತ್ತಿತ್ತು. ಮಹಾಕಾಯನಾದ ರಾವಣನ ಅಂತಹ ಸೌಧವನ್ನು ಹನುಮಂತನು ನೋಡಿದನು. ಆ ಸುಂದರವಾದ ಅರಮನೆಯನ್ನು ಲಂಕಾದಿದೇವತೆಯ ಆಭರಣವೆಂದೇ ಹನುಮಂತನು ಭಾವಿಸಿದನು. ಆಗ ಅವನು ರಾವಣನ ಬಳಿಯಲ್ಲೇ ಸಂಚರಿಸುತ್ತಿದ್ದನು. ಗೃಹಾತ್ ಗೃಹಂ ರಾಕ್ಷಸಾನಾಮುದ್ಯಾನಾನಿ ಚ ವಾನರಃ ವೀಕ್ಷಮಾಣೋ ಹ್ಯ ಸಂತ್ರಸ್ತ ಪ್ರಸಾದಾಂಶ್ಚ ಚಚಾರಸಃ. ವಾನರ ಶ್ರೇಷ್ಠನಾದ ಮಾರುತಿಯು ಸೀತೆಯನ್ನು ಹುಡುಕಲು ರಾಕ್ಷಸರ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗುತ್ತಿದ್ದನು. ಸುತ್ತಲೂ ಇದ್ದ ಉದ್ಯಾನವನಗಳಲ್ಲಿಯೂ ಎಲ್ಲ ಪ್ರಾಸಾದಗಳಲ್ಲಿಯೂ ನಿರ್ಭಯನಾಗಿ ಸಂಚರಿಸಿದನು. ಮಹಾವೇಗ ಸಹಸ್ತಸ್ಯ ನಿವೇಶನಂ ತಥೋನ್ಯತ್ಪ್ಲವೇವೇಶ್ಮ ಮಹಾಪಾರ್ಶ್ವಸ್ಯ ವೀರ್ಯವಾಂ ಅಥ ಮೇಘ ಪ್ರತೀಕಾಶಂ ಕುಂಭಕರ್ಣ ನಿವೇಶನಂ ವಿಭೀಷಣಸ್ಯ ಚ ತಥಾ ಪಪ್ಲುವೇ ಸ ಮಹಾಕಪಿಃ ಮಹೋದರಸ್ಯ ಚ ಗೃಹಂ ವಿರೂಪಾಕ್ಷಸ್ಯ ಚೈವ ಹಿ ವಿದ್ಯುಚ್ಚಿಹ್ವಸ್ಯ ಭವನಂ ವಿದ್ಯುನ್ಮಾಲಯಸ್ತಥೈವ ಚ
ವಜ್ರದಂಷ್ಟ್ರಸ್ಯ ಚ ತಥಾ ಪಪ್ಲುವೇ ಸ ಮಹಾಕಪಿಃ ಶುಕಸ್ಯ ಚ ಮಹಾವೇಗಸ್ಸಾರಣಸ್ಯ ಚ ಧೀಮತಃ ತಥಾ ಚೇಂದ್ರಜಿತೋ ವೇಷ್ಮ ಜಗಾಮ ಹರ್ಯೂಥಪಃ ಜಂಬುಮಾಲೇಸ್ಸು ಮಾಲೇಸ್ಸ ಜಗಾಮ ಭವನಂ ತತಃ. ಮಹಾವೇಗಶಾಲಿಯು ಪರಾಕ್ರಮಿಯೂ ಆದ ವಾಯುನಂದನನು ಹಾರಿಕೊಂಡೇ ಪ್ರಹಸ್ತನ ಮನೆಗೆ ಹೋದನು. ಅಲ್ಲಿಂದ ಮಹಾಪಾರ್ಶ್ವನೆಂಬ ರಾಕ್ಷಸ ಮುಖ್ಯನ ಮನೆಗೆ ಹೋದನು. ಅಲ್ಲೆಲ್ಲೂ ಸೀತೆಯನ್ನು ಕಾಣದೆ ಮೇಘಸದೃಶನಾದ ಕುಂಭಕರ್ಣನ ಮನೆಗೆ ಹೋದನು. ಅಲ್ಲಿಂದ ಮುಂದೆ ವಿಭೀಷಣನ ಮನೆಗೂ ಹೋದನು. ಅಲ್ಲಿಯೂ ಸೀತಾದೇವಿಯನ್ನು ಕಾಣದೆ ಮುಂದೆ ರಾಕ್ಷಸ ಮುಖ್ಯರಾದ ಮಹೋದರ, ವಿರೂಪಾಕ್ಷ, ವಿದ್ಯುಚ್ಚಿಹ್ವ, ವಿದ್ಯುನ್ಮಾಲಿಗಳ ಮನೆಗಳಿಗೆ ತಮ್ಮ ಅನುಕ್ರಮವಾಗಿ ಹಾರಿಕೊಂಡೇ ಹೋದನು. ಅಲ್ಲೆಲ್ಲೂ ಸೀತೆಯನ್ನು ಕಾಣದಿದ್ದಾಗ ಬೆಕ್ಕಿನಷ್ಟೇ ಗಾತ್ರದಲ್ಲಿದ್ದ ಕಪಿಮುಖ್ಯನಾದ ಹನುಮಂತನು ವಜ್ರದಂಷ್ಟನೆಂಬ ರಾಕ್ಷಸನ ಮನೆಗೂ, ಧೀಮಂತನಾದ ಶುಕನ ಮತ್ತು ಸಾರಣನ ಮನೆಗಳಿಗೂ ಕಳಿಸಿದನು. ಮುಂದೆ ಇಂದ್ರಜಿತುವಿನ ಮನೆಗೂ, ಜಂಬುಮಾಲಿ ಮತ್ತು ಸುಮಾಲಿಗಳೆಂಬುವವರ ಮನೆಗಳಿಗೂ ಹೋದನು. ರಶ್ಮಿಕೇತೋಶ್ಚ ಭವನಂ ಸೂರ್ಯ ಶತ್ರೋಸ್ತಥೈವ ಚ ವಜ್ರಕಾಯಸ್ಯ ಚ ತಥಾ ಪಪ್ಲುವೇ ಸ ಮಹಾಕಪಿಃ. ಸೀತಾದೇವಿಯನ್ನು ಹುಡುಕಲು ಮುಂದುವರಿಯುತ್ತಾ ಮಾರುತಿಯು ರಶ್ಮಿಕೇತು, ಸೂರ್ಯಶತ್ರು, ವಜ್ರಕಾಯ ಇವರ ಮನೆಗಳಿಗೂ ಹಾರಿಕೊಂಡೇ ಹೋದನು. ಧೂಮ್ರಾಕ್ಷಸ್ಯ ಚ ಸಂಪಾತೇರ್ಭವನಂ ಮಾರುತಾತ್ಮಜಃ ವಿದ್ಯುದ್ರೂಪಸ್ಯ ಭೀಮಸ್ಯ ಘನಸ್ಯ ವಿಘನಸ್ಯ ಚ ಶುಕನಾಸಸ್ಯ ವಕ್ರಸ್ಯ ಶಠಸ್ಯ ವಿಕಟಸ್ಯ ಚ ಹಸ್ವಕರ್ಣಸ್ಯ ಧಂಷ್ಟ್ರಸ್ಯ ರೋಮಶಸ್ಯ ಚ ರಕ್ಷಸಃ ವಿದ್ಯೋನ್ಮತ್ತಸ್ಯ ಮತ್ತಸ್ಯ ಧ್ವಜಗ್ರೀವಸ್ಯ ರಕ್ಷಸಃ ವಿದ್ಯುಚ್ಚಿಹ್ವೇಂದ್ರಜಿಹ್ವಾನಾಂ ತಥಾ ಹಸ್ತಿಮುಖಸ್ಯ ಚ ಕರಾಲಸ್ಯ ಪಿಶಾಚಸ್ಯ ಶೋಣಿತಾಕ್ಷಸ್ಯ ಚೈವ ಹಿ ಕ್ರಮಮಾಣ ಕ್ರಮೇಣೈವ ಹನುಮಾನ್ ಮಾರುತಾತ್ಮಜಃ. ಬಳಿಕ ಧೂಮ್ರಾಕ್ಷ, ಸಂಪಾತಿ, ವಿದ್ಯುದ್ರೂಪ, ಭೀಮ, ಘನ, ವಿಘನ ಮುಂತಾದವರ ಮನೆಗಳಲ್ಲಿ ನೆಗೆದು ನೆಗೆದು ಹುಡುಕಿದನು. ಮುಂದೆ ಶುಕನಾಸ, ವಕ್ರ, ಶಠ, ವಿಕಟ, ಹ್ರಸ್ವಕರ್ಣ, ದಂಷ್ಟ್ರಲೋ ಲೋಮಶ ಮುಂತಾದ ರಾಕ್ಷಸ ಶ್ರೇಷ್ಠರ ಮನೆಗಳಿಗೂ ಹೋದನು. ಅಲ್ಲೆಲ್ಲೂ ಸೀತೆಯು ಸಿಕ್ಕದ ಕಾರಣ ಮುಂದೆ ಯುದ್ಧೋನ್ಮತ್ತ, ಮತ್ತ, ಧ್ವಜಗ್ರೀವ, ವಿದ್ಯುಚ್ಚಿಹ್ವ, ದ್ವಿಜಿಹ್ವ, ಹಸ್ತಿಮುಖ, ಕರಾಲ, ಪಿಶಾಚ, ಶೋಣಿತಾಕ್ಷ ಇವರೆಲ್ಲರ ಮನೆಗಳಿಗೆ ಅನುಕ್ರಮವಾಗಿ ಹಾರಿಕೊಂಡೇ ಹೋದನು. ತೇಷು ತೇಷು ಮಹಾರ್ಹೇಷು ಭವನೇಷು ಮಹಾಯಶಃ ತೇಷಾಂ ಮೃದ್ಧಿಮತಾಂ ಮೃದ್ಧಿಂ ದದರ್ಶ ಸ ಮಹಾಕಪಿಃ. ಮಹಾಯಶಸ್ವಿಯಾದ ಆ ಮಹಾಕಪಿಯು ಬಹುಮೂಲ್ಯವಾದ ಆ ಅರಮನೆಗಳಲ್ಲಿ ಸಂಚರಿಸಿ ಸಮೃದ್ಧಿಶಾಲಿಗಳಾದ ರಾಕ್ಷಸರ ಅಪಾರವಾದ ಸಂಪತ್ತನ್ನು ನೋಡಿದನು. ಸರ್ವೇಷಾಂ ಸಮತಿ ಕ್ರಮ್ಯ ಭವನಾನಿ ಸಮಂತತಃ ಅಸಸಾದಥ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿವೇಶನಂ. ಆ ಎಲ್ಲ ರಾಕ್ಷಸರ ಮನೆಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿ ನಿರಾಶನಾಗಿ ಶುಭಲಕ್ಷಣ ಸಂಪನ್ನನಾದ ಮಾರುತಿಯು ರಾಕ್ಷಸೇಂದ್ರನಾದ ರಾವಣನ ಅರಮನೆಯನ್ನು ಪುನಃ ಸೇರಿದನು. ರಾವಣಸ್ಯೋಪಶಾಯಿನ್ಯೋ ದದರ್ಶ ಹರಿಸತ್ತಮಃ ವಿಚರನ್ ಹರಿಷಾರ್ದೂಲೋ ರಾಕ್ಷಸೀರ್ವೃಕ್ ವಿಕೃತೇ ಕ್ಷಣಾಃ. ರಾವಣನ ಅರಮನೆಯಲ್ಲಿ ಸಂಚರಿಸುತ್ತಿದ್ದಾಗ ರಾವಣೇಶ್ವರನ ಪರ್ಯಂಕವನ್ನು ರಕ್ಷಿಸುತ್ತಾ ಸಮೀಪದಲ್ಲಿ ಮಲಗಿದ್ದ ವಿಕಾರವಾದ ಕಣ್ಣುಗಳನ್ನು ಹೊಂದಿದ್ದ ರಾಕ್ಷಸಿಯರನ್ನು ನೋಡಿದನು. ಶೂಲಮುದ್ಗರ ಹಸ್ತಾಶ್ಚ ಶಕ್ತಿ ತೋಮರಧಾರಿಣೀ ದದರ್ಶ ವಿವಿಧಾನ್ ಗುಲ್ಮಾಂಸ್ತಶ್ಚ ರಕ್ಷಪತೈ ಗ್ರಹೇ. ಆ ರಾಕ್ಷಸ ಸ್ತ್ರೀಯರಲ್ಲಿ ಕೆಲವರು ಶೂಲ, ಮುದ್ಗರ, ಶಕ್ತಿ, ತೋಮರ ಮುಂತಾದ ಆಯುಧಗಳನ್ನು ಧರಿಸಿದ್ದರು. ರಾಕ್ಷಸರ ನಾನಾ ವಿಧವಾದ ಸೇನೆಯ ತುಕಡಿಗಳನ್ನು ರಾವಣನ ನಿಲಯದಲ್ಲಿ ವೀಕ್ಷಿಸಿದನು. ರಾಕ್ಷಸಾಂಶ್ಚ ಮಹಾಕಾಯಾನ್ ನಾನಾ ಪ್ರಹರಣೋದ್ಯತಾನ್ ರಕ್ತಾನ್ ಶ್ವೇತಾನ್ ಸಿತಾಂಶ್ಚಾಪಿ ಹರೀಂಶ್ಚಾಪಿ ಮಹಾಜವಾನ್. ಆ ಅರಮನೆಯಲ್ಲಿ ಹನುಮಂತನು ಮಹಾಕಾಯರಾದ ವಿಧ ವಿಧವಾದ ಆಯುಧಗಳನ್ನು ಮೇಲಕ್ಕೆತ್ತಿಕೊಂಡು ನಿಂತಿದ್ದ ರಾಕ್ಷಸರನ್ನು
ಕೆಂಪಾಗಿರುವ ಬಿಳಿಯ ಬಣ್ಣದ ಮಹಾವೇಗವುಳ್ಳ ಬಂಧಿಸಲ್ಪಟ್ಟ ಕುದುರೆಗಳನ್ನು ನೋಡಿದನು. ಕುಲೀನಾನ್ ರೂಪ ಸಂಪನ್ನಾನ್ ಗಜಾನ್ ಪರಗಜಾರುಜಾಂ ನಿಷ್ಠಿತಾನ್ ಗಜ ಶಿಕ್ಷಾಯಾಮೈರಾವತ ಸಮಾನ್ ಯುಧಿ ನಿಹಂತ್ರನ್ ಪರ ಸೈನ್ಯಾನಾಂ ಗೃಹೇ ತಸ್ಮಿನ್ ದದರ್ಶ ಸಹ ಶರತಶ್ಚ ಯಥಾ ಮೇಘಾನ್ ಸ್ರವತಶ್ಚ ಯಥಾ ಗಿರಿನ್ ಮೇಘಸ್ತನಿತ ನಿರ್ಘೋಷಾನ್ ದುರ್ದರ್ಶಾನ್ ಸಮರೀಪರೈ ಸಹಸ್ರಂ ವಾಹಿನಿ ಸತ್ರ ಜಾಂಬೂನದ ಪರಿಷ್ಕೃತಾಃ ಹೇಮಜಾಲ ಪರಿಚ್ಛನ್ನಾಸ್ತರುಣಾದಿತ್ಯವರ್ಚಸಃ ದದರ್ಶ ರಾಕ್ಷಸೇಂದ್ರಸ್ಯ ರಾವಣಸ್ಯ ನಿವೇಶನೇ. ಒಳ್ಳೆಯ ಜಾತಿಯಲ್ಲಿ ಹುಟ್ಟಿದ್ದ, ಒಳ್ಳೆಯ ರೂಪವನ್ನು ಹೊಂದಿದ್ದ, ಶತ್ರುಗಳ ಆನೆಗಳನ್ನು ಗಾಯಗೊಳಿಸುವುದರಲ್ಲಿ ಸಮರ್ಥವಾದ, ಯುದ್ಧವೇ ಮುಂತಾದ ಯುದ್ಧಗಳಲ್ಲಿ ಸುಶಿಕ್ಷಿತವಾದ, ಐರಾವತಕ್ಕೆ ಸಮಾನವಾಗಿ ಯುದ್ಧ ಮಾಡಲು ಸಾಮರ್ಥ್ಯವನ್ನು ಹೊಂದಿದ್ದ, ಶತ್ರು ಸೈನ್ಯವನ್ನು ಸಂಹರಿಸಲು ಸಮರ್ಥವಾದ ಆನೆಗಳನ್ನು ನೋಡಿದನು. ಆ ಆನೆಗಳು ನೀರನ್ನು ಸುರಿಸುವ ಮೇಘಗಳಂತೆ ಹಾಗೂ ಪ್ರವಾಹ ರೂಪವಾಗಿ ನೀರನ್ನು ಸುರಿಸುವ ಬೆಟ್ಟಗಳಂತೆ ಮದೋದಕವನ್ನು ಸುರಿಸುತ್ತಿದ್ದವು, ಮೇಘಗಳಂತೆ ಗರ್ಜಿಸುತ್ತಿದ್ದವು. ಶತ್ರುಗಳಿಂದ ಎದುರಿಸಲು ಅಸಾಧ್ಯವಾಗಿದ್ದ ಆನೆಗಳನ್ನು ಆ ರಾವಣನ ನಿಲಯದಲ್ಲಿ ಕಪಿವರನು ನೋಡಿದನು. ಅವುಗಳು ಬಂಗಾರದ ಆಭರಣಗಳಿಂದ ಶೃಂಗರಿಸಲ್ಪಟ್ಟು ಮಧ್ಯಾಹ್ನದ ಸೂರ್ಯನಂತೆ ಕಂಗೊಳಿಸುವ ಸಾವಿರಾರು ಪದಾತಿ ಸೈನಿಕರನ್ನು ಆ ರಾವಣನ ನಿವೇಶನದಲ್ಲಿ ಹನುಮಂತನು ನೋಡಿದನು. ಶಿಬಿಕಾ ವಿವಿಧಾಕಾರ ಸಕಪಿರ್ಮಾರುತಾತ್ಮಜ ಲತಾ ಗೃಹಾಣಿ ಚಿತ್ರಾಣಿ ಚಿತ್ರಶಾಲಾ ಗೃಹಾಣಿ ಚ ಕ್ರೀಡಾ ಗೃಹಾಣಿ ಚಾನ್ಯಾನಿ ದಾರು ಪರ್ವತ ಕಾನಪಿ ಕಾಮಸ್ಯ ಗೃಹ ಕಂ ರಮ್ಯಂ ದಿವಾ ಗೃಹ ಕಮೇವ ಚ. ಬಳಿಕ ವಾಯುಪುತ್ರನಾದ ಹನುಮಂತನು ರಾವಣನ ಅರಮನೆಯಲ್ಲಿ ವಿವಿಧಾಕಾರಗಳಲ್ಲಿದ್ದ ಶೃಂಗರಿಸಲ್ಪಟ್ಟ ಪಲ್ಲಕ್ಕಿಗಳನ್ನು, ಲತಾಗ್ರಹಗಳನ್ನು, ಚಿತ್ರಶಾಲೆಗಳನ್ನು, ಆಟದ ಮನೆಗಳನ್ನು, ಮರದಿಂದ ಮಾಡಿದ ಕೃತ್ರಿಮ ಕಾಡು ಕ್ರೀಡಾ ಪರ್ವತಗಳನ್ನು, ರಮ್ಯವಾದ ರತಿಮಂದಿರಗಳನ್ನು, ಹಗಲಿನ ವಿಹಾರ ಗ್ರಹಗಳನ್ನು ನೋಡಿದನು. ದದರ್ಶ ರಾಕ್ಷಸೇಂದ್ರಸ್ಯ ರಾವಣಸ್ಯ ನಿವೇಶನೇ ಸಮಂದರಗಿರಿ ಪ್ರಖ್ಯಂ ಮಯೂರಸ್ಥಾನ ಸಂಕುಲಂ ಧ್ವಜಯಷ್ಟಿಭಿರಾಕೀರ್ಣಂ ದದರ್ಶ ಭವನೋತ್ತಮಂ ಅನೇಕ ರತ್ನ ಸಂಕೀರ್ಣಂ ನಿಧಿ ಜಾಲ ಸಮಾವೃತಂ ವೀರ ನಿಷ್ಠಿತ ಕರ್ಮಾಂತಂ ಗೃಹಂ ಭೂತಪತೇರಿವ ಅರ್ಚಿರ್ಭಿಶ್ಚಾಪಿ ರತ್ನಾನಾಂ ತೇಜಸ ರಾವಣಸ್ಯ ಚ ವೀರರಾಜಾಥ ತದ್ವೇಷ್ಮ ರಶ್ಮಿಮಾನಿವ ರಶ್ಮಿಭಿಃ ಜಂಬೂನದಮಯಾನ್ಯೇವ ಶಯನಾನ್ಯಾಸನಾನಿ ಚ. ಆ ಅರಮನೆಯು ಮಂದರ ಪರ್ವತದಂತೆ ಸುವರ್ಣಮಯವಾಗಿದ್ದು ಉನ್ನತವಾಗಿತ್ತು. ನವಿಲುಗಳ ಕ್ರೀಡಾಗ್ರಹಗಳಿಂದ ಸಮಾಕುಲವಾಗಿತ್ತು. ಧ್ವಜ ದಂಡಗಳಿಂದ ವ್ಯಾಪ್ತವಾಗಿದ್ದ ರಾವಣನ ಉತ್ತಮೋತ್ತಮವಾದ ಪ್ರಾಸಾದವನ್ನು ನೋಡಿದನು. ಭವ್ಯವಾದ ಆ ಅರಮನೆಯು ಅನೇಕವಾದ ರತ್ನಗಳ ರಾಶಿಗಳಿಂದ ತುಂಬಿ ಹೋಗಿತ್ತು. ಮಹಾಪದ್ಮಾದಿ ನವನಿಧಿಗಳ ಸಮೂಹಗಳಿಂದ ವ್ಯಾಪ್ತವಾಗಿತ್ತು. ಸದಾಶಿವನ ನಿವಾಸ ಸ್ಥಾನವಾದ ಕೈಲಾಸ ಪರ್ವತದಂತೆ, ದೃಢವೃತಿಗಳಿಗೆ ಪ್ರಾಪ್ತವಾದ ತಪಃ ಫಲದಂತೆ, ರತ್ನಗಳ ಕಾಂತಿಯಿಂದಲೂ ರಾವಣನ ತೇಜಸ್ಸಿನಿಂದಲೂ ಆ ಮಹಾಪ್ರಾಸಾದವು ಕಿರಣಗಳಿಂದ ಕೂಡಿದ ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು. ಅಲ್ಲಿದ್ದ ಹಾಸಿಗೆಗಳು, ಆಸನಗಳು, ಮುಖ್ಯವಾದ ಪಾತ್ರೆಗಳು ಎಲ್ಲವೂ ಸುವರ್ಣಮಯವೇ ಆಗಿದ್ದವು. ಭಾಜನಾನಿ ಚ ಶುಭ್ರಾಣಿ ದದರ್ಶ ಹರಿಯೂಥಪಃ ಮಧ್ವಾಸವಕೃತ ಕ್ವೇದಂ ಮಣಿಭಾಜನ ಸಂಕುಲಂ ಮನೋರಮಮ ಸಂಬಾಧಂ ಕುಬೀರಭವನಯ್ಯಥ ನೂಪುರಾಣಾಂಚ ಘೋಷೇಣ ಕಾಂಚೀನಾಂ ನಿನದೀನ ಚ ಮೃದಂಗತಲ ಘೋಷೈಶ್ಚ ಘೋಷವದ್ಭಿರ್ವಿನಾದಿತಂ ಪ್ರಾಸಾದ ಸಂಘಾತಯುತಂ ಸ್ತ್ರೀರತ್ನಶತ ಸಂಕುಲಂ ಸುವ್ಯೂಢಕಕ್ಷಂ ಹನುಮಾನ್ ಪ್ರವಿವೇಶ ಮಹಾಗೃಹಂ.
ರಾವಣನ ಆ ಅರಮನೆಯಲ್ಲಿ ಮಧುವಿನಿಂದಲೂ ಆಸವಗಳಿಂದಲೂ ತುಂಬಿದ್ದ ಅನೇಕ ಮಣಿಮಯವಾದ ಪಾತ್ರೆಗಳಿದ್ದವು. ಅದು ಕುಬೇರನ ಅರಮನೆಯಂತೆ ಮನೋಹರವಾಗಿಯೂ ವಿಶಾಲವಾಗಿಯೂ ಇತ್ತು. ಅದು ಹೆಂಗಸರ ಕಾಲಂದುಕೆಗಳ, ಓಟ್ಯಾಣಗಳ ಹಾಗೂ ಮೃದಂಗ ತಾಳಗಳ ಧ್ವನಿಗಳಿಂದ ನಿನಾದಿತವಾಗಿತ್ತು. ಪ್ರಾಸಾದಗಳ ಸಮೂಹಗಳಿಂದ ಕೂಡಿದ್ದು ರತ್ನಪ್ರಾಯರಾದ ನೂರಾರು ಸ್ತ್ರೀಯರಿಂದ ವ್ಯಾಪಿಸಲ್ಪಟ್ಟಿತ್ತು. ವಿಶಾಲವಾದ ಅನೇಕ ಒಳ ಹಜಾರಗಳು ಅಲ್ಲಿದ್ದವು. ಅಂತಹ ಅತ್ಯಂತ ಸುಂದರವಾದ ಮಹಾಭವನವನ್ನು ಹನುಮಂತನು ಪ್ರವೇಶಿಸಿದನು. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ಷಷ್ಠ ಸರ್ಗ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಆರನೆಯ ಸರ್ಗವು ಇಲ್ಲಿಗೆ ಮುಗಿಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.